ಶಂಕೆಗಳು ಮತ್ತು ವಿಶೇಷತೆ. ಎಡಮುರಿ ಮತ್ತು ಬಲಮುರಿ ಶಂಕೆಗಳು. ಶಂಖದ ವಿಚಾರಧಾರೆ. ತ್ವಂಪುರ ಸಾಗರೋತ್ಪನ್ನೋ ವಿಷ್ಣುವ ವಿದ್ರುತಕ್ಕರೆ, ನಮಿತ ಸರ್ವದೈವೈಶ್ಚ ಪಾಂಚಜನ್ಯ ನಮೋಸ್ತುತೆ. ಹಿಂದೆ ಸಮುದ್ರದಲ್ಲಿ ಜನಿಸಿ ವಿಷ್ಣುವಿನಿಂದ ಕೈಯಲ್ಲಿ ಹಿಡಿಯಲ್ಪಟ್ಟ ಸಕಲ ದೇವತೆಗಳಿಂದ ಪೂಜಿತನಾದ ಪಾಂಚಜನ್ಯನೇ ನಿನಗೆ ನಮಸ್ಕಾರಗಳು. ವಿಷ್ಣುವಿನ ಕೈಯಲ್ಲಿ ಇರುವಂಥ ಶಂಖದ ಹೆಸರು ಪಾಂಚಜನ್ಯ. ಸಮುದ್ರ ಮಂಥನ ಕಾಲದಲ್ಲಿ 14 ಅಮೂಲ್ಯ ರತ್ನಗಳು ಪ್ರಾಪ್ತವಾಗುತ್ತವೆ. ಅವುಗಳಲ್ಲಿ ಶಂಖವು ಕೂಡ ಒಂದಾಗಿದ್ದು ಅದು ಶ್ರೀಮನ್ ನಾರಾಯಣರು ಸ್ವೀಕರಿಸುತ್ತಾರೆ ಎಂಬ ಉಲ್ಲೇಖವಿದೆ. ಶಂ ಎಂದರೆ ಸುಖವನ್ನು, ಖ ಎಂದರೆ ಉಂಟು ಮಾಡುವುದು ಎನ್ನುವ ಅರ್ಥ ಬರುತ್ತದೆ. ವೇದಗಳಲ್ಲಿ ಶಂಖಮಣಿ ಸೂಕ್ತ ತುಂಬ ವಿಶೇಷವಾಗಿದೆ. ಶಂಖವು ಊದಿದಾಗ ಓಂಕಾರನಾದವನ್ನು ಹೋಲುವುದರಿಂದ ಶಂಖವು ಅತ್ಯಂತ ಪೂಜ್ಯನೀಯ, ಪವಿತ್ರ ಹಾಗೂ ಮಂಗಳಕರವಾಗಿದೆ. ಶಂಖದ ವಿವಿಧಗಳನ್ನು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಶಂಖದಲ್ಲಿ 2 ವಿವಿಧಗಳಿವೆ. ಒಂದು ಎಡಮುರಿ ಶಂಖ, ಇನ್ನೊಂದು ಬಲಮುರಿ ಶಂಖ ಅಂತ. ಎಡಮುರಿ ಶಂಖ ತುಂಬ ಸುಲಭವಾಗಿ ಎಲ್ಲೆಡೆಯೂ ದೊರೆಯುತ್ತದೆ. ಬಲಮುರಿ ಶಂಖ ದೊರೆಯುವುದು ತುಂಬ ವಿರಳ. ಬಲಮುರಿ ಶಂಖಕ್ಕೆ ದಕ್ಷಿಣಾವರ್ತಿ ಶಂಖ ಎಂದು ಸಹ ಕರೆಯುತ್ತಾರೆ. ಲಕ್ಷ್ಮೀ ಮತ್ತು ಶಂಖದ ಜನನ ಎರಡೂ ಸಮುದ್ರದಲ್ಲಿಯೇ ಆಗಿರುವುದರಿಂದ ಶಂಖವನ್ನು ಲಕ್ಷ್ಮಿಯ ಸಹೋದರನೆಂದು ಕರೆಯುತ್ತಾರೆ. ಯಾರು ಬಲಮುರಿ ಶಂಖವನ್ನು ದೇವರ ಮನೆಯಲ್ಲಿ ಇಟ್ಟು ಪ್ರತಿದಿನ ಪೂಜಿಸುತ್ತಾರೋ ಅಲ್ಲಿ ಲಕ್ಷ್ಮೀದೇವಿ ಸದಾ ವಾಸವನ್ನು ಮಾಡಿರುತ್ತಾಳೆ. ಬಲಮುರಿ ಶಂಖ ಯಾರ ಮನೆಯಲ್ಲಿ ಇರ್ಬೋದು ಅಲ್ಲಿ ಲಕ್ಷ್ಮೀನಾರಾಯಣರ ವಾಸವಿದ್ದು ಅವರ ಪೂರ್ಣ ಅನುಗ್ರಹ ಆ ಮನೆತನದವರ ಮೇಲೆ ಆಗುತ್ತದೆ. ಬಲಮುರಿ ಶಂಖವು ಕುಬೇರನಿಗೆ ಸಮಾನವಾದ ಸಂಪತ್ತು ನೀಡುತ್ತದೆ ಎಂದು ಅನೇಕ ಶಾಸ್ತ್ರ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ದಕ್ಷಿಣಾವರ್ತಿ ಶಂಖ ಯಾರ ಮನೆಯಲ್ಲಿ ಇದ್ದರೆ ಸಾಕು, ಆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಿರುತ್ತದೆ. ಶಂಖವು ಊದಿದಾಗ ಓಂಕಾರನಾದವನ್ನು ಹೋಲುವುದರಿಂದ ಶಂಖವು ಪೂಜ್ಯನೀಯವಾಗಿದೆ. ಶಂಖನಾದವು ಘಂಟಾನಾದದಂತೆಯೇ ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡುತ್ತದೆ, ತಾಮಸಿಕ ಭಾವನೆಗಳನ್ನು ನಿವಾರಣೆ ಮಾಡುತ್ತದೆ. ಶ್ರೀದೇವಿ ಪೂಜೆಯಲ್ಲಿ ಶಂಖಕ್ಕೆ ಅಗ್ರಸ್ಥಾನವಿದೆ. ಶಂಖದ ಮಧ್ಯಭಾಗದಲ್ಲಿ ವರುಣದೇವರು, ಹಿಂಬದಿಯಲ್ಲಿ ಬ್ರಹ್ಮದೇವರು, ತುದಿಯಲ್ಲಿ ಗಂಗಾ, ಸರಸ್ವತಿ ಮುಂತಾದ ದೇವತೆಗಳು ನೆಲೆಸಿದ್ದಾರೆ. ಪ್ರತಿದಿನ ಶಂಖನಾದ ಮಾಡುವುದರಿಂದ ದುಷ್ಟಶಕ್ತಿಗಳು ನಿವಾರಣೆಯಾಗುತ್ತದೆ. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಶಂಖದ ಧ್ವನಿಯಿಂದ ಕ್ರಿಮಿ ಕೀಟಗಳು ಸಹ ನಾಶವಾಗುತ್ತದೆ ಹಾಗೂ ವಿಶೇಷವಾಗಿ ಮಾನಸಿಕ ರೋಗ ಬಾಧೆ ಸಹ ನಿವಾರಣೆಯಾಗುತ್ತದೆ ಎಂದು ಕಂಡುಬಂದಿದೆ. ಹಾಗಾಗಿ ದೇವ ಪೂಜೆಯಲ್ಲಿ ಶಂಖ ಇರಲೇಬೇಕು. ನಿತ್ಯ ಶಂಖದಿಂದ ಭಗವಂತನಿಗೆ ಅಭಿಷೇಕವನ್ನು ಮಾಡಿ ತೀರ್ಥವನ್ನು ತೆಗೆದುಕೊಂಡರೆ
ಆಯುಹು ಆರೋಗ್ಯ ಐಶ್ವರ್ಯ ಸಮಾಧಾನ ಸುಖ ಎಲ್ಲವೂ ಪ್ರಾಪ್ತಿಯಾಗುತ್ತದೆ. ಹರಿಯೋ.